ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈನುದ್ಯಮ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆ ನೀಡಿದ ಸಹಕಾರ ರತ್ನ ಹಿರಿಯ ರಾಜಕಾರಣಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಡಾ ಕೆವಿ ನಾಗರಾಜ್ ರವರಿಗೆ ನಾಳೆಗೆ 68 ತುಂಬಿ 69ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ರೈತ ನಾಯಕ ಕೆಬಿ ಪಿಳ್ಳಪ್ಪನವರ ಗರಡಿಯಲ್ಲಿ ಬೆಳೆದ ಕೆವಿ ನಾಗರಾಜ್ ಸುಮಾರು 40 ವರ್ಷಗಳ ಕಾಲ ಸಹಕಾರ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದು ಬರಗಾಲದಲ್ಲೂ ರೈತರು ಸುಖ ಜೀವನ ನಡೆಸಲು ದಾರಿ ತೋರಿಸಿಕೊಟ್ಟ ಕೆವಿಎನ್ ಅವರ ಹುಟ್ಟುಹಬ್ಬಕ್ಕೆ ಅವರ ಅಪಾರ ಅಭಿಮಾನಿಗಳು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೌದು, ಬರಗಾಲದಿಂದ ತತ್ತರಿಸಿ ಹೋಗಿದ್ದ ಕೋಲಾರ ಚಿಕ್ಕಬಳ್ಳಾಪುರ ಬಯಲುಸೀಮೆ ರೈತರು ಉಳಿದಿದ್ದೇ ಹೈನೋದ್ಯಮ ಮತ್ತು ರೇಷ್ಮೆ ಕೃಷಿಯಿಂದ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮೊದಲ ಅಧ್ಯಕ್ಷ ಕೆಬಿ ಪಿಳ್ಳಪ್ಪನವರ ಗರಡಿಯಲ್ಲಿ ಬೆಳೆದು ಬಂದ ಕೆವಿ ನಾಗರಾಜ್ 1953ರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಕಣಜೇನಹಳ್ಳಿ ವೆಂಕಟಪ್ಪ ಹಾಗೂ ಬೈಯಮ್ಮನವರ ಮೊದಲನೇ ಮಗ. ಬೆಂಗಳೂರು ವಿವಿಯಲ್ಲಿ ಬಿಎಸ್ಸಿ ಉತ್ತೀರ್ಣರಾಗಿದ್ದರು. ಇವರು 1978ರಲ್ಲಿ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ರಾಜಕೀಯ ಪ್ರವೇಶ ಮಾಡಿದ್ದು ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡು ಪಕ್ಷ ಇಬ್ಬಾಗವಾದಾಗ ಜೆಡಿಎಸ್ ಪಕ್ಷದಲ್ಲಿ ಉಳಿದುಕೊಂಡರು. 1987ರಲ್ಲಿ ಕಣಜೇನಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷರಾಗುವ ಮೂಲಕ ಸಹಕಾರ ಸೇವೆ ಆರಂಭಿಸಿದ್ದು 1993ರಲ್ಲಿ ಕೋಮುಲ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು 5 ಅವಧಿಗೆ ನಿರಂತರವಾಗಿ ಆಯ್ಕೆಯಾದರು. 1996 ಎಪಿಎಂಸಿ ನಿರ್ದೇಶಕರಾಗಿ ಆಯ್ಕೆಯಾದರು. 1999ರಲ್ಲಿ ಕೋಮುಲ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಕೆವಿಎನ್ ರವರು ತರಕಾರಿ ಮಾರಾಟ ಮಂಡಳಿ ಅಧ್ಯಕ್ಷರಾಗಿದ್ದರು. ಕೆವಿ ನಾಗರಾಜ್ ಅಣ್ಣವರು, ಮಾಜಿ ಕೆಎಂಎಫ್ ಅಧ್ಯಕ್ಷರಾದಂಥ ಕೆವಿ ನಾಗರಾಜ್ ಅಣ್ಣವರು ಹೈನುಗಾರಿಕೆಯಲ್ಲಿ ಬಹಳ ಹೆಚ್ಚಿನ ಹೈನುಗಾರಿಕೆಯಲ್ಲಿ ಹೆಸರು ತಗೊಂಡಿರ್ತಕ್ಕಂಥ ನಾಗರಾಜ್ ಅಣ್ಣವರು ಇಂಥ ಕೆಎಂಎಫ್ ಡೈರೆಕ್ಟರ್ ಆಗಿದ್ದರು. ಅಂಥ ಹೆಸರು ತಗೊಂಡು ಡಾಕ್ಟರ್ ಪದವಿನೂ ಪಡ್ಕೊಂಡಿದ್ದಾರೆ. ಎಲ್ಲ ಅಭಿಮಾನಿಗಳೆಲ್ಲ ಭಾಳ ಚೆನ್ನಾಗಿದ್ದಾರೆ. ಅವರು ಅಭಿಮಾನಿಗಳು ಸೇರಿ ನಾಳೆ 69ನೇ ಹುಟ್ಟಿದಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಎಲ್ಲ ಪಕ್ಷಪಾತವಲ್ಲ, ಎಲ್ಲ ಅವ್ರ ಅಭಿಮಾನಿಗಳು, ಎಲ್ಲ ಪಾರ್ಟಿಯವರು ಅವ್ರ ಅಭಿಮಾನಿಗಳು ಸೇರಿ ಮಾಡ್ತಾ ಇರ್ತಕ್ಕಂಥ ಬರ್ತ್ಡೇ ಇದು. ಎಲ್ಲರೂ ಬಂದು ಭಾಗವಹಿಸ್ಬೋದು. ಅವರ ಸಹಕಾರ ಕ್ಷೇತ್ರ ಸೇವೆಯನ್ನು ಪರಿಗಣಿಸಿದ ಇಂಡಿಯನ್ ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಸೊಸೈಟಿ ದೆಹಲಿಯಿಂದ ಭಾರತ್ ಜ್ಯೋತಿ ಪ್ರಶಸ್ತಿ ನೀಡಿ ಗೌರವಿಸಿದರು. ನಂತರ ಇಂಡಿಯನ್ ವರ್ಚುವಲ್ ಅಕಾಡೆಮಿ ಫಾರ್ ಪೀಸ್ ಅಂಡ್ ಎಜುಕೇಷನ್ ಸಂಸ್ಥೆಯಿಂದ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. 2019ರಲ್ಲಿ ಕರ್ನಾಟಕ ಸರ್ಕಾರ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಜೆಡಿಎಸ್ ಪಕ್ಷ ತೊರೆದು ಸಚಿವ ಡಾ ಕೆ ಸುಧಾಕರ್ ಜೊತೆ ಕಾಂಗ್ರೆಸ್ ಪಕ್ಷ, ನಂತರ ಬಿಜೆಪಿಗೆ ಸೇರಿದ ಕೆವಿಎನ್ ರವರನ್ನು ಮಾವು ಅಭಿವೃದ್ಧಿ ಮತ್ತು ಮಾರಾಟ ಮಂಡಳಿ ಅಧ್ಯಕ್ಷರಾಗಿ 6 ತಿಂಗಳು ಸೇವೆ ಸಲ್ಲಿಸಿದ ನಾಗರಾಜ್ ರವರನ್ನು ಇದೇ ಸರ್ಕಾರ ಪ್ರಸ್ತುತ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಇವರು ಸರಳ ಹಾಗೂ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದು ಜಿಲ್ಲೆಯಲ್ಲಿ ಸಾವಿರಾರು ಅಭಿಮಾನಿಗಳನ್ನು ಹೊಂದಿದ್ದಾರೆ. ನಾಳೆ ಚಿಕ್ಕಬಳ್ಳಾಪುರ ಹೊರವಲಿಯ ಚಿತ್ರಾವತಿ ಬಳಿ ಕೆವಿ ನಾಗರಾಜ್ ಅಭಿಮಾನಿಗಳ ಬಳಗದಿಂದ ಅದ್ದೂರಿ ಜನ್ಮದಿನಾಚರಣೆ ಸಂಭ್ರಮವನ್ನು ಆಯೋಜಿಸಲಾಗಿದೆ. 69ನೇ ವರ್ಷದ ಹುಟ್ಟುಹಬ್ಬದ ನಾಗರಾಜನವ್ರಿಗೆ ಈಗ ನಮ್ಮ ನಾಗರಾಜನವ್ರಿಗೆ 69 ವರ್ಷ ಆಗಿದೆ. ಮತ್ತು ಖಾದಿ ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ಈಗ ಅದರಲ್ಲಿ ಈಗ ಅವ್ರಿಗೆ ವಯಸ್ಸಾಗ್ತಾ ಬಂತು. ಇನ್ನೇನು ವಯಸ್ಸೇನು ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗ್ತಾ ಬಂತು, ವಯಸ್ಸಾಗ್ತಾ ಬಂತು. ಅದರಿಂದ ಈಗ ನಾವು ಮತ್ತೆ ನಮ್ಮ ಸುಧಾಕರ್ ಅವರು ಮತ್ತು ಕೇಶವ ರೆಡ್ಡಿ ಅನ್ನೋರು ಎಲ್ಲ ಅಭಿಮಾನ ವರ್ಗದವರು ನಾವಿಲ್ಲಿ ಈಗ ಹುಟ್ಟುಹಬ್ಬದ ಒಂದು ಮಾಡಬೇಕು ಅಂತ ಈಗಾಗಲೇ ನಿಶ್ಚಯ ಮಾಡಿದ್ದೀವಿ. ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ನಾವೀಗ. ಏನು ಬಲ ಇಲ್ಲ, ಅವೆಲ್ಲ ಸುಳ್ಳು, ಅವೆಲ್ಲ ಮಾಡಬಾರ್ದು ದಯವಿಟ್ಟು, ಅದೆಲ್ಲ ತಪ್ಪು ಕಲ್ಪನೆ, ಆ ಥರ ಏನಿಲ್ಲ. ನಾಗರಾಜಣ್ಣ ಅವ್ರಿಗೆ ಒಂದು ಸ್ಥಾನಮಾನ ಸಿಕ್ಕಿದೆ. ಈಗ ಆ ಸ್ಥಾನಮಾನ ಸಿಕ್ಕಿರೋದ್ರಿಂದ
ಅವರಿಗೆ ಒಂದು ಅಭಿಮಾನದಿಂದ ನಾವು ಒಂದು ಬರ್ತದೆ ನಮ್ಮ ಮಾಡೋದಕ್ಕೆ. ಇಡೀ ಜಿಲ್ಲಾ ಪಂಚಾಯತಿಯಲ್ಲಿ 69ನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಸ್ವಾಗತಿಸಬೇಕು ಅಂತ ಹೇಳ್ಬಿಟ್ಟು ಇಡೀ ನಾವು ಸಣ್ಣ ಲೀಡರ್ಗಳು ಮಂತ್ರಿಗಳು ಬಿಟ್ಟು ಸಣ್ಣ ಲೀಡರ್ಗಳೆಲ್ಲ ಮಾತಾಡಿಕೊಂಡು ನಾವೆಲ್ಲ ಇಡೀ ಜಿಲ್ಲಾ ಪಂಚಾಯತಿ ಲೀಡರ್ಗಳೆಲ್ಲ ಮಾತಾಡಿಕೊಂಡು ನಾವು ರಾಜಣ್ಣವರು ಪಕ್ಕದ ಪಂಚಾಯತಿಯವರು ಎಲ್ಲ ಮಾತಾಡಿಕೊಂಡು ಟೋಟಲ್ ಇಡೀ ಜಿಲ್ಲಾ ಪಂಚಾಯತಿ ಎಲ್ಲ ಮಾತಾಡಿಕೊಂಡು ನಾವು ಈ ಸಾರಿ 69ನೇ ವರ್ಷದ ಹುಟ್ಟುಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಬೇಕಂತೇಳಿ ನಾವು ಹೇಳಿದ್ವಿ. ನಾಗರಾಜಣ್ಣವರು ಇದಕ್ಕೆ ಏನು ನಾವು ಅವ್ರನ್ನ ಕೇಳಿಲ್ಲ ಮಾಡಿಲ್ಲ, ಅವ್ರಿಗೆ ಯಾವಾಗಂದ್ರೆ ನಾವೆಲ್ಲ ಮಾತಾಡ್ಕೊಂಡ್ಮೇಲೆ ಅವ್ರು ತಿಳಿಸಿರೋದು. ಹಾಗೆ ಈ ಸಾರಿ 69ನೇ ವರ್ಷದ ಹುಟ್ಟುಹಬ್ಬವನ್ನು ಚಿತ್ರಾವತಿ ಹತ್ರ ಅದ್ದೂರಿಯಾಗಿ ಮಾಡಬೇಕಂತೇಳಿ ಇದು ಮಾಡಿಕೊಂಡ್ರೆ ಅದೇ ಕಾರಣ ಉತ್ಸವ ಬಂದಿದೆ. ನಮ್ಮ ಮಂತ್ರಿಗಳು ಜಾಸ್ತಿ ಬಾಧೆ ಬಿದ್ದು ಇಡೀ ರಾಜ್ಯದಲ್ಲಿ ಉತ್ಸವ ಮಾಡ್ತಾ ಇಲ್ಲ ಅಂತ ಉತ್ಸವ ಮಾಡ್ತಾವ್ರೆ. ನಮ್ಗೆ ಇದೇ ಟೈಮ್ ಇದೊಂದು ಬಂದಿದೆ ನಮಗೆ ಮೇನ್ ಉತ್ಸವ. ಎರಡನೇದು ನಮಗೆ ನಾಗರಾಜಣ್ಣವ್ರ ಅದ್ದೂರಿ ಬರ್ತ್ಡೇ ಸ್ವಾಗತ. ನಾವು ಮಂತ್ರಿಗಳ ಹತ್ರ ಹೋಗಿದ್ರಿ, ನಾನು ಹಬ್ಬ ಮಾಡ್ತಾ ಇದ್ದೀನಿ ಅಂದ್ರು, ಮಂತ್ರಿಗಳು ಬರ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆ ಅವರ ಕಟ್ಟ ಅಭಿಮಾನಿಗಳಾದ ದ್ರಾಕ್ಷಿ ವ್ಯಾಪಾರಿ, ವಿಎಸ್ಎಸ್ಎನ್ ಸೊಸೈಟಿ ಅಧ್ಯಕ್ಷ ಎಂಎಫ್ಸಿ ನಾರಾಯಣಸ್ವಾಮಿ, ವಾಪಸಂದ್ರ 1ನೇ ವಾರ್ಡಿನ ನಗರಸಭಾ ಮಾಜಿ ಸದಸ್ಯ ಬಿಎಲ್ ಕೇಶವಕುಮಾರ್, ಅವಲಗುರ್ಕಿವಿ ಎಸ್ಎಸ್ಎನ್ ಸೊಸೈಟಿ ಅಧ್ಯಕ್ಷ ಜಯರಾಮ್ ರಾಜಣ್ಣ, ಮುಸ್ತೂರು ಗ್ರಾಮ ಪಂಚಾಯಿತಿ ಸದಸ್ಯ ಶಶಿಕುಮಾರ್, ಸಂತೋಷ್ ಇತರರು ಸೇರಿ ಆಚರಿಸುತ್ತಿರುವ ಸಮಾರಂಭಕ್ಕೆ ಸುಮಾರು 5,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಎನ್ ಸತೀಶ್ ಅಮೋಕ್, ಟಿವಿ ಚಿಕ್ಕಬಳ್ಳಾಪುರ.